ಪ್ರಚಲಿತ ಘಟನೆಗಳಿಗೆ ಜನರು ಮುಕ್ತವಾಗಿ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸುವ ಜನಧನಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವಿವೇಕ ರಾಜಯ್ಯ ನಮ್ಮ ಭಾರತದ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಶಾಸಕಾಂಗದ ಪಾತ್ರ ಬಹಳ ಮುಖ್ಯವಾದದ್ದು ಅದರ ನಿರ್ವಹಣೆಯಲ್ಲಿರುವ ನಮ್ಮ ರಾಜಕಾರಣಿಗಳು ಪಾರದರ್ಶಕವಾಗಿ ಕಾರ್ಯನಿರ್ವಹಿಸುವುದು ಅವರ ಜವಾಬ್ದಾರಿಯಾಗಿರುತ್ತದೆ ಆದರೆ ಕೇಂದ್ರ ಸಚಿವರಾದ ಅನಂತಕುಮಾರ್ ಹೆಗಡೆ ಅವರು ಹಿಂದೂ ಧರ್ಮದ ಹೆಣ್ಣು ಮಕ್ಕಳನ್ನು ಅನ್ಯ ಧರ್ಮದ ಯುವಕರು ಮುಟ್ಟಿದರೆ ಅವರ ಕೈ ಇರಬಾರದು ಹಿಂದೂ ಸಂಘಟನೆಯ ಕಾರ್ಯಕರ್ತರು ಅಂಥವರ ಕೈ ತೆಗೆದು ಇತಿಹಾಸ ನಿರ್ಮಿಸಬೇಕು ಎಂದು ಕೇಂದ್ರ ಸಚಿವ ಅನಂತಕುಮಾರ್ ಹೆಗಡೆ ವಿವಾದಾತ್ಮಕ ಹೇಳಿಕೆ ನೀಡಿದ್ದಾರೆ ಕಾನೂನು ಪಾಲಿಸಬೇಕಾದ ಇವರೇ ಕಾನೂನಿನ ವಿರುದ್ಧವಾಗಿ ಹೇಳಿಕೆ ನೀಡಿರುವುದು ಎಷ್ಟು ಸರಿ ಎಂಬ ನಮ್ಮ ಜನಧನಿ ಪ್ರಶ್ನೆಗೆ ಜನಸಾಮಾನ್ಯರು ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ದಾರೆ ಬನ್ನಿ ನೋಡೋಣ ಸರ್ ಅನಂತಕುಮಾರ್ ಹೆಗಡೆ ಅವರು ಆ ರೀತಿ ಮಾತಾಡಬಾರ್ದು ಯಾಕೆಂದರೆ ಒಂದು ಜವಾಬ್ದಾರಿ ಸ್ಥಾನದಲ್ಲಿರುವಂಥ ವ್ಯಕ್ತಿ ಆ ರೀತಿ ಮಾ ಮಾತಾಡಬಾರ್ದು ಯಾಕೆ ಬೇರೆಯವ್ರಿಗೆ ಇವರು ಉನ್ನತ ಸ್ಥಾನದಲ್ಲಿರುವಂಥದ್ದು ಒಬ್ಬ ಕೇಂದ್ರ ಸಚಿವರಾಗಿರುವಂಥವ್ರು ಈ ರೀತಿ ಮಾತ್ ಪಳ್ ಪೊಳ್ ಥರ ಮಾತಾಡೋದು ಒಂದು ಸಣ್ಣತನ ತೋರಿಸ್ತದೆ ಸರ್ ಅದನ್ನು ದಯವಿಟ್ಟು ಆ ರೀತಿ ಮಾತಾಡಬಾರ್ದು ಅದು ಅವರು ದಯವಿಟ್ಟು ಈ ದೇಶದ ಜನತೆಯ ಕ್ಷಮೆ ಅವರು ಯಾಕೆಂದರೆ ಈ ರೀತಿ ಮಾತಾಡಿದ್ರೆ ಸಾಮಾನ್ಯ ವ್ಯಕ್ತಿಯು ಸಹ ಅದನ್ನು ಫಾಲೋ ಮಾಡ್ತಾನೆ ಜವಾಬ್ದಾರಿ ಇರುವಂಥ ಮನುಷ್ಯರು ಬೇಕಾದ್ರೆ ಸಣ್ಣ ಪುಟ್ಟವ್ರು ಮಾತಾಡಲಿ ಅದು ಲೆಕ್ಕಕ್ಕೆ ಬರಲ್ಲ ಜವಾಬ್ದಾರಿ ಇರುವಂಥ ಮನುಷ್ಯರು ಈ ರೀತಿ ಮಾತಾಡ್ಬಾರ್ದು ಇದನ್ನು ನಾವು ಖಂಡಿಸ್ತೀವಿ ಸರ್ ನಾವು ದಯವಿಟ್ಟು ಇಂಥವ್ರಿಗೆ ಧಿಕ್ಕಾರೇ ಇರಲಿ ಸರ್ ಪ್ರವೇಶ ಮಾಡಿ ಅಂತ ಸರ್ ಸರ್ ಅದು ಪ್ರವೇಶ ಮಾಡೋದು ಬಿಡೋದು ಅದು ಈ ಕೋರ್ಟಲ್ಲಿ ಕೇಸ್ ನಡೀತಾ ಇದೆ ಮತ್ತು ಅದು ಆ ದೇವಸ್ಥಾನಕ್ಕೆ ಸಂಬಂಧಪಟ್ಟದ್ದು ಸರ್ ಹಿಂದೆ ಏನು ನಡ್ಕೊಂಡು ಬರ್ತಾ ಇದೆ ಅದನ್ನು ಮುಂದುವರ್ಸ್ಕೊಂಡು ಹೋಗಬೇಕು ಅಂತ ಅವರು ಇದೆ ಬಟ್ ಕೆಲವು ಜಾ ಕೆಲವು ಜನ ಬೇಡ ಮಹಿಳೆಯರನ್ನು ಸಹ ಅಲ್ಲಿಗೆ ಸೇರಿಸ್ಬೇಕು ಅಂತ ಹಠ ಮಾಡ್ತಾ ಇದ್ದಾರೆ ಆದರೆ ಕೆಲವು ಕೆಲವು ಸಂಸ್ಕಾರ ಅವೆಲ್ಲನೂ ಅವರು ಬಿಡುಕು ಆಗಲ್ಲ ದೇವಸ್ಥಾನದವರು ಅದರಿಂದ ಇದರಲ್ಲಿ ನಾವು ಮಾತಾಡೋದು ಹೆಚ್ಚು ಮಹಿಳಾ ವಿರೋಧಿ ಹೇಳಿಕೆ ಸಾಯಿಸ್ಬಿಡಿ ಅಂತ ಆ ರೀತಿ ಹೇಳ್ಬಾರ್ದು ಸರ್ ಬೇಕಾದ್ರೆ ಕೋರ್ಟಲ್ಲಿ ಹೋರಾಟ ಮಾಡಿ ನಾವು ಹಿಂದಿಂದ ಹಿಂದೆಯಿಂದ ಏನು ನಡ್ಕೊಂಡು ಆ ದೇವಸ್ಥಾನ ಪದ್ಧತಿ ಏನಿದೆ ಅದನ್ನು ಫಾಲೋ ಮಾಡೋದಕ್ಕೆ ಕೋರ್ಟ್ ಬಗ್ಗೆ ಕೋರ್ಟಿನ ಜೊತೆಲಿ ಹೋರಾಟ ಮಾಡಿ ಜಯ ಗಳಿಸ್ಲಿ ಸರ್ ಅದನ್ನ ಬಿಟ್ಟು ಬಂದರನ್ನ ಕೊಲೆ ಮಾಡೋದು ಕತ್ರ ಅನ್ನೋದು ತಪ್ಪೋದು ನಾವು ಹಿಂದೂಗಳು ನಾವು ದೇವ ಅಯ್ಯಪ್ಪ ಸ್ವಾಮಿ ಭಕ್ತರು ಬಟ್ ಅದನ್ನು ನಾವು ಇಷ್ಟಪಡೋಲ್ಲ ಸರ್ ಆ ಥರ ಮಾತಾಡೋದು ಇಷ್ಟಪಡೋಲ್ಲ ಬೇಕಾದ್ರೆ ಮಹಿಳೆಯರು ಪ್ರವೇಶ ಮಾಡೋದು ಬೇಡ ಅಂತ ಹಿಂದಿಂದ ನಮ್ಗೆ ಗೊತ್ತು ತಿಳಿದಿದ್ದೀವಿ ಸಾಮಾನ್ಯ ಜನರಿಗೂ ಗೊತ್ತದು ಮಹಿಳೆಯರು ಹೋಗ್ಬಾರ್ದು ಅಂತ ಅದನ್ನು ಬೇಕಾದ್ರೆ ಕೋರ್ಟಲ್ಲಿ ಹೋರಾಟ ಮಾಡಲಿ ಜಲ್ಲಿ ಗೆಲ್ಲಿ ಅದನ್ನು ಬಿಟ್ಟು ಕತ್ರಿಸಾಕ್ತೀವಿ ಕಡ್ದಾಕ್ತೀವಿ ಅನ್ನೋದು ಅದು ಮಹಾ ತಪ್ಪು ಸರ್ ಅದು ಅದನ್ನು ನಾವು ಖಂಡಿಸ್ತೀವಿ ನಾವು ನಾವು ಲಕ್ಷ್ಮಣ ಅಂತ ಅಂದ್ಬಿಟ್ಟು ಮಂಡ್ಯದ ಪಕ್ಕ ಶಿವಳ್ಳಿಯವರು ಸರ್ ನಾವು ಇತ್ತೀಚೆಗೆ ನಾವು ರಾಜಕಾರಣದಲ್ಲಿ ಕರ್ನಾಟಕದಲ್ಲಿ ನೋಡ್ತಾ ಇದ್ದೀವಿ ಬಿ ಜೆ ಪಿ ಮುಖಂಡರು ಇವಾಗ ಹೊಸದಾಗಿ ಗೆದ್ದು ಹೋಗಿರ್ತಕ್ಕಂಥ ಅನಂತಕುಮಾರ್ ಅವರು ಬಹಳ ತುಚ್ಛವಾದಂಥ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ ಒಬ್ರಿಗೊಬ್ರಿಗೆ ಜನಕ್ಕೆ ಎತ್ತಿ ಎತ್ತಿ ಕಟ್ಟುವಂಥದ್ದು ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ ಈ ಹಿಂದೂ ಪ್ರಭುತ್ವದಲ್ಲಿ ಪ್ರಜಾಪ್ರಭುತ್ವದಲ್ಲಿ ನಾವೆಲ್ಲ ಒಂದೇ ಅಂತಕ್ಕಂಥ ಭಾವನೆಯನ್ನು ಸಂವಿಧಾನ ಹೇಳ್ತಾ ಇದೆ ಸಂವಿಧಾನ ವಿರುದ್ಧವಾಗಿ ಅವರು ಅದನ್ನು ಮಾತನ್ನು ಚಲಾಯಿಸ್ತಾ ಇರ್ತಾರೆ ಎಷ್ಟೇ ಹಿರಿಯರು ಹೇಳಿದ್ರು ಅವರು ಅದನ್ನು ತಿದ್ದು ತಿದ್ದಕೊಂಡಿಲ್ಲ ಅವರು ಇವಾಗ ಮೊನ್ನೆ ನೆನೆ ಪೇಪರ್ನಲ್ಲಿ ಯಾವುದೇ ಒಂದು ಹೆಣ್ಮಗು ಏನಾರು ಆದರೆ ಅವ್ಳನ್ನ ಕೈ ಕತ್ತಿಸ್ಬಿಡಿ ಅಂತ ಹೇಳ್ತಾರೆ ಇದು ಹಿಂದೂ ಮುಸ್ಲಿಮ್ಸ್ಗೆ ಆಗುವಂಥ ಗಲಾಟೆಗೆ ಅವರೇ ಪ್ರೇರೇಪಣೆ ಮಾಡ್ತಾರೆ ಅಂತ ನಮ್ಮ ಎಲ್ಲ ಒಂದು ಇದಾಗಿದೆ ದಯವಿಟ್ಟು ಅದನ್ನು ಮಾತನ್ನು ಕಡಿಮೆ ಮಾಡ್ಕೋಬೇಕು ಅವರ ಇರ್ತಕ್ಕಂಥ ಇರ್ತಕ್ಕಂಥ ಏನೋ ಮೇಲೆ ಅಧಿಕಾರ ವರ್ಗದಲ್ಲಿದ್ದಾರೋ ಬಿ ಜೆ ಪಿ ಅವರು ಅವ್ರಿಗೆ ಒಂದು ಸಮ ತಿಳುವಳಿಕೆಯನ್ನು ಹೇಳಬೇಕು ಇನ್ನು ಮುಂದೆ ಇಂಥ ಅನಾಹುತಗಳು ಮಾತುಗಳನ್ನ ಆಡಬಾರ್ದು ಒಬ್ರಿಗೊಬ್ರು ಅಣ್ಣ ತಂಗಿ ಅಕ್ಕ ತಂಗಿ ರೀತಿ ದುಡ್ಕೊಂಡು ಹೋಗ್ಬೇಕು ಅಂತೇಳಿ ನಾವು ಹೇಳ್ತಾ ಇದ್ದೀನಿ ಸರ್ ಈಗ ಮಹಿಳೆಯರು ಪ್ರವೇಶವನ್ನು ಸರ್ ಅದಕ್ಕೆ ಈಗ ಸಂವಿಧಾನದಲ್ಲೇ ಅವಕಾಶ ಕೊಟ್ಟಿದೆ ಹೆಣ್ಣು ಗಂಡು ಅಂತಕ್ಕಂಥ ಯಾವುದೇ ಭಾವನೆ ಇಲ್ಲ ಮತ್ತು ಸುಪ್ರೀಂ ಕೋರ್ಟ್ ಇತ್ತೀಚೆಗೆ ಅದನ್ನ ಹೇಳಿಕೆಯನ್ನು ಕೊಟ್ಟಿದೆ ಎಲ್ಲರೂ ಸಾರ್ವ ರೀತಿಯಲ್ಲೂ ಹೋಗಿ ಅದನ್ನ ನೋಡ್ಬೋದು ಬಿಡ್ಬೋದು ಅಂತ ಅಂದ್ಬಿಟ್ಟು ಕೆಲವರು ಹೇಳ್ತಾರೆ ಅದು ಮಹಿಮೆ ಇದೆ ಅಲ್ಲಿ ಅದು ಕೊಳಕಾಗಿರ್ತಾರೆ ಅಂತ ಏನು ಕೊಳಕಾಗಿರ್ತಾರೆ ಎಲ್ಲರೂ ಒಂದೇ ನಮ್ಮ ಆತ್ಮಸುದ್ದಿಯಾಗಿ ಹೋಗಿ ನಾವು ನೋಡ್ಕೊಬರ್ತದ್ರೆ ಯಾವುದೂ ತೊಂದರೆ ಆಗೋದಿಲ್ಲ ಅದಂತ ನಮ್ಮ ಭಾವನೆ ರೇವಣ್ ಸ್ವಾಮಿ ಅಂತ ಅನ್ಬಿಟ್ಟು ಈ ಅವರು ಹೇಳಿಕೆ ಕೊಟ್ಟಿರೋದ್ರಲ್ಲಿ ಯಾವುದೇ ಥರ ಲೋಪ ಇಲ್ಲ ಅಂತ ಅನಿಸುತ್ತದೆ ಯಾಕಂದರೆ ಇಲ್ಲಿ ನಮ್ಮ ಹಿಂದುತ್ವವನ್ನು ಬೆಳೆಸೋಕ್ಕೋಸ್ಕರ ಅವರು ಈ ಥರ ಮಾತಾಡಿರಬಹುದು ಯಾಕಂದರೆ ನಮಗಿಲ್ಲಿ ನಮ್ಮ ಇಂಡಿಯಾದಲ್ಲಿ ಯಾವುದೇ ಥರ ಜಾತಿ ಭೇದ ಅನ್ನೋದಕ್ಕಿಂತ ಹೊರತಾಗಿ ನಮ್ಮ ಹಿಂದೂ ಹಿಂದುತ್ವ ಅವ್ರಿಗೇನೆ ನಮಗೆ ಸ್ಥಾನಮಾನನೇ ಸಿಗ್ತಾಯಿಲ್ಲ ಇಲ್ಲಿ ಹಾಗಾಗಿ ಅವರು ಆ ಥರ ಹೇಳಿಕೆ ಕೊಟ್ಟಿರಬಹುದು ಯಾಕಂದರೆ ಇಲ್ಲಿ ಶಬರಿಮಲೆಗೆ ಮಹಿಳೆಯರ ಪ್ರವೇಶ ಇಲ್ಲ ಅಂತ ಯಾವುದು ಕಾರಣಕ್ಕೆ ಹೇಳಿದ್ದಾರೆ ಅಂದರೆ ಅದು ಅದು ಇಂದಿನ ಪುರಾಣಗಳನ್ನ ಕರೆಕ್ಟಾಗಿ ಓದಿದ್ರೆ ಅದು ಅವ್ರಿಗೆ ಅರ್ಥ ಆಗುತ್ತದೆ ಮಹಿಳೆಯರಿಗೆ ಅವರು ಯಾವುದು ಅದು ಅರ್ಥ ಆಗದೇ ಹೋಗ್ತಾ ಇದ್ದಾರೋ ಇಲ್ಲ ಅರ್ಥ ಆಗಿ ಹೋಗ್ತಾ ಇದ್ದಾರೋ ಗೊತ್ತಾಗ್ತಾ ಇಲ್ಲ ಅವರು ಅವರು ಇದನ್ನ ಖಂಡಿಸಿರೋದು ನನ್ನಲ್ಲಿ ಏನು ಲೋಪ ಇಲ್ಲ ಮಾಡಿ ಸರಿ ಅಲ್ಲ ಕುಂದಾಕಿ ಅಂತೇಳಿರೋದು ಅವ್ರಿಗೆ ಬುದ್ಧಿವಂತರು ಆಗಿದ್ದಿದ್ರೆ ಅವ್ರು ಇಷ್ಟೊಂದು ಹೇಳಿದ್ಮೇಲೆ ಅವರು ಹೋಗ್ತಾ ಇದ್ದಾರೆ ಅಂದರೆ ಅಳತೆ ಮೀರಿ ಹೋದರೆ ಯಾವುದು ಈಗ ಏನು ಮಾಡೋಕ್ಕಾಗಲ್ಲ ಅದಕ್ಕೋಸ್ಕರ ಅವ್ರು ಆ ಥರ ಹೇಳಿರಬಹುದು ಅಷ್ಟೇ ಅಲ್ಲ ಇರಬಹುದು ಅಷ್ಟೇ ಅವ್ರು ಹೇಳಿರಬಹುದು ಆದರೆ ಆ ಥರ ಏನು ನಡ್ಕೊಳ್ಳಿ ಅಂತಲೇ ಹೇಳಿಲ್ಲ ಅವರು ಮುಂದಕ್ಕೆ ಆ್ಯಕ್ಷನ್ ತೊಗೊಳ್ಳಿ ಅಂತ ಹೇಳಿರೋದು ಒಂದು ಎಚ್ಚರಿಕೆ ಕೊಟ್ಟಿರಬಹುದು ಅಷ್ಟೇ ಅವರು ಅವರೆಲ್ಲ ಫುಲ್ ಹದಿನೇ ಮಾಡಿ ಇದನ್ನೇ ಮಾಡಿ ಅಂತ ಏನು ಹೇಳಕ್ಕೆ ಹೋಗಲಿಲ್ಲ ಅವರು ಹೇಳಿಕೆ ಕೊಟ್ಟಿರೋದ್ರಲ್ಲಿ ನನ್ನ ಅನಿಸಿಕೆ ಯಾವುದೇ ಥರ ಲೋಪ ಇಲ್ಲ ಅನಿಸುತ್ತೆ ಮಾನ್ಯ ಕೇಂದ್ರ ಸಚಿವರಾದಂಥ ಅನಂತಕುಮಾರ್ ಹೆಗಡೆ ಅವರು ನಿನ್ನೆ ಹೇಳಿಕೆ ಕೊಟ್ಟಿರ್ತಕ್ಕಂಥ ಹೇಳಿಕೆ ಕೊಟ್ಟಿರ್ತಕ್ಕಂಥ ವಿಚಾರ ತುಂಬ ಎಲ್ಲ ದೇಶದಲ್ಲಿ ಗಂಭೀರವಾಗಿರ್ತಕ್ಕಂಥ ಚರ್ಚೆಯಾಗಿದೆ ಅವರು ಒಂದು ಧರ್ಮಕ್ಕೆ ಸೀಮಿತವಾಗಿ ಮಾತಾಡೋದು ಬಹಳ ತಪ್ಪಾಗಿದೆ ಆದ್ದರಿಂದ ಹಿಂದೂ ಹೆಣ್ಮಕ್ಳ ಮೇಲೆ ದೌರ್ಜ್ಯ ದೌರ್ಜನ್ಯ ಆಗೋದಕ್ಕೆ ಅವರು ಕೈ ಕಡ್ದಾಕಿ ಕ ಕತ್ರಿಸಾಕಿ ಅಂತ ಹೇಳೋದು ಅದು ಮಹಾಪರಾಧ ಅವರು ಅವ್ರಿಗೆ ಅವರು ಈ ದೇಶದ ಕ್ಷಮೆ ಮತ್ತು ಅದೇ ರೀತಿ ದಾನಮ್ಮನ ಅತ್ಯಾಚಾರ ಆದಾಗ ಅವರು ಯಾವುದೇ ರೀತಿ ಕಾ ಅವ್ರ ಮೇಲೆ ಆಕ್ಷನ್ ತಗೊಳ್ಳೋಕ್ಕೆ ಅವರು ಯಾವುದೇ ರೀತಿ ಧ್ವನಿ ಎತ್ತಲಿಲ್ಲ ಆದರೆ ಈಗ ಅವರು ಅವರ ಇದರಲ್ಲಿ ಈಗ ಯಾವುದೇ ಒಂದು ಕೃತ್ಯ ನಡೆದಾಗ ಅದಕ್ಕೆ ಮಾತ್ರ ಸ ಕತ್ತರಿಸಾಕಿ ಕಡ್ದಾಕಿ ಅಂತ ಹೇಳ್ತಾರಲ್ಲ ಹಂಗಾರೆ ದಾನಮ್ಮನ ವಿಚಾರದಲ್ಲಿ ಯಾಕೆ ಇವರು ಸುಮ್ಮನೆ ಆದರು ಅದಕ್ಕೆ ಇವರು ದಾ ಯಾವುದೇ ಪ್ರತಿಯೊಬ್ಬ ಹೆಣ್ಣು ಮಕ್ಕಳಿಗೆ ಅನ್ಯಾಯ ಆದರೆ ಅದು ನಮ್ಮ ಮಾನ ಹೆಣ್ಣುಮಕ್ಕಳು ಅಂತ ಗೌರವದಿಂದ ನಡ್ಕೋಬೇಕು ಮತ್ತು ಒಬ್ಬರಿಗೆ ಸೀಮಿತವಾಗಿ ಅವರು ಹೇಳಿಕೆ ಕೊಡಬಾರ್ದು ಅಂತ ಹೇಳಿಕೆ ನಾವು ಇಚ್ಛೆ ಇಚ್ಛೆ ಪಡ್ತೀವಿ ಸರ್ ಸರ್ ಕಾನೂನು ಬಾಹಿರ ಅದು ಕಾನೂನು ಬಾಹಿರವಾಗಿ ಮಾತಾಡೋದು ತಪ್ಪು ಅವ್ರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕು ಸರ್ ನಮ್ಮ ಹೆಸರು ರಾಜೇಶ್ ಅಂತ ಜನಪ್ರತಿನಿಧಿಗಳು ಕಾನೂನು ಚೌಕಟ್ಟಿನೊಳಗಡೆನೇ ಮಾತಾಡಬೇಕು ಕಾನೂನ ಬಿಟ್ಟು ಮಾತಾಡಬಾರ್ದು ಈ ರೀತಿ ಅವರು ಸಮಾಜಕ್ಕೆ ಸಂದೇಶನ ನೀಡಬೇಕಾಗುತ್ತೆ ಈ ರೀತಿಯೆಲ್ಲ ಅವ್ರನ್ನ ಅಲ್ಲೇ ಊತಾಕಿ ಅನ್ನೋದು ಈ ಥರ ಎಲ್ಲ ಮಾತಾಡಬಾರ್ದು ಅಂತ ನನ್ನ ಅಭಿಪ್ರಾಯ ಹೆಣ್ಮಕ್ಳು ಹಾಂ ಹಾಂ ಅದೇ ಹೇಳಿದ್ನಲ್ಲ ಈಗ ಜನಪ್ರತಿನಿಧಿ ಆದವರು ಆ ರೀತಿ ಮಾತನಾಡಬಾರ್ದು ಕಾನೂನು ಚೌಕಟ್ಟಿನಲ್ಲೇ ಏನಿದೆ ಅದನ್ನು ಕಾನೂನ ಪಾಲನೆ ಮಾಡಬೇಕು ಸುಪ್ರೀಂ ಕೋರ್ಟ್ ಏನು ಆದೇಶ ನೀಡಿದೆ ಅದರ ಪ್ರಕಾರ ಅವರು ಪ್ರವೇಶ ಪ್ರವೇಶ ಇದ್ದಾರೆ ಅದನ್ನು ಬಿಟ್ಟು ಅವ್ರನ್ನ ಊತ ಹಾಕಿ ಕತ್ತರಿಸಾಕಿ ಹಾಕಿ ಅದನ್ನೆಲ್ಲ ಮಾತಾಡಬಾರ್ದು ವಿನೂಕ್ ಕುಮಾರ್ ಅಂತ ಉಲ್ಲಂಘನೆ ಮಾಡುವುದು ಖಂಡನೀಯ ಸಮಾಜದಲ್ಲಿ ಎಲ್ಲರೂ ಸರು ಸಮಾನರು ಅಂತೇಳಿ ಹೆಣ್ಣು ಗಂಡು ಎರಡು ಸಮಾನತೆಯನ್ನು ಬಿರಬೇಕು ಅಂತಕ್ಕಂಥದ್ದು ನಮ್ಮ ಭಾರತೀಯ ಸಂಸ್ಕೃತಿ ಮತ್ತು ಸಂವಿಧಾನದ ಒಂದು ಅಂಗ ಅದಾದ್ದರಿಂದ ಈ ಸಮಾಜದಲ್ಲಿ ಎಲ್ಲರೂ ಕೂಡ ಸಮಾನರತೆ ಆದಮೇಲೆ ಎಲ್ಲರೂ ಸಮಾನವಾಗಿರಬೇಕು ಹೆಣ್ಣು ಗಂಡು ಅಂತ ಕೀಳು ಭಾವನೆ ಇರಬಾರ್ದು ಹೆಣ್ಣಾದ್ರೇನು ಗಂಡಾದ್ರೇನು ಸಮಾಜದಲ್ಲೆಲ್ಲೋ ಒಂದೇ ಹೆಣ್ಣು ಪರಸ್ಪರ ಗಂಡು ಪರಸ್ಪರ ಹೊಂದಾಣಿಕೆಯಿಂದ ನಡೆದ್ರೆ ಮಾತ್ರ ಸಮಾಜದಲ್ಲಿ ಜೀವನ ಸುಖಮುಖವಾಗಿ ಸುಖಮಯವಾಗಿರೋದಕ್ಕೆ ಸಾಧ್ಯ ಆದ್ದರಿಂದ ಹೆಣ್ಣು ಮಕ್ಕಳನ್ನು ಖಂಡಿಸ್ತಕ್ಕಂಥದ್ದು ಖಂಡನೀಯ ಅಂತೇಳಿ ನಾನು ಪ್ರತಿಪಾದಿಸ್ತೀನಿ ಅದು ಕಾನೂನು ಬಾಹಿರ ಅಸಂಭವವಾದಂಥ ಶಬ್ದ ಆ ಶಬ್ದಕ್ಕೆ ನಾನು ಕಂಡನ ಖಂಡನೀಯವನ್ನು ಖಂಡಿಸ್ತೀನಿ ನಾನು ನನ್ನ ಹೆಸರು ಪುಟ್ಟಸ್ವಾಮಿ ಎಚ್ ಮಲ್ಲಿಗೆರೆ ಮಂಡ್ಯ ತಾಲೂಕು ಸುಪ್ರೀಂ ಕೋರ್ಟು ಸಮಾನವಾಗಿ ಗಂಡಸು ಹೆಂಗ್ಸು ಎಲ್ಲರನ್ನೂ ಶಬರಿಮಲೆಗೆ ಹೋಗಿ ಅಂತ ಹೋಗ್ಬೋದು ಅಂತ ಹೇಳಿದ್ದಾರೆ ಈವನ್ ಈ ದೇಶದಲ್ಲಿ ಅಂಥ ಪ್ರಸಿದ್ಧಿಯಾದ ತಿರುಪತಿ ಪೂರಿ ಜಗನ್ನಾಥ್ ದೇವಸ್ಥಾನ ಶಿರಡಿ ಇಂಥ ಅಂಥ ದೊಡ್ಡ ದೇವಸ್ಥಾನಗಳು ವಿಷ್ಣುವಂತ ದೇವಸ್ಥಾನಗಳಿಗೆಲ್ಲ ಹೋಗ್ಬೋದು ಎಲ್ಲರೂ ಅದೇನು ಶಬರಿಮಲೆಗೆ ಮಾತ್ರ ರೆಸ್ಟ್ರಿಕ್ಷನ್ ಮಾಡ್ತಾಯಿದ್ದಾರೆ ಈ ಬಗ್ಗೆ ಅನಂತಕುಮಾರ್ ಹೆಗ್ಡೆ ಹೇಳಿದಾರಲ್ಲ ಅಲ್ಲಿಗೆ ಹೋದ್ರನ್ನ ಕರ್ಕಂಬ ಬಂದರೆ ಅವ್ರು ಕೈ ಕತ್ಸಿ ಅಂತಾರಲ್ಲ ಇದು ಈಗಾಗಲೇ ಹೆಗ್ಡೆಯವ್ರಿಗೆ ಎರಡು ಮೂರು ಸಾರಿ ವಾರ್ನಿಂಗ್ ಕೊಟ್ಟಿದೆ ಅವ್ರ ಸಹಿತ ಇದೇ ಒಂದು ಕೆಟ್ಟ ಚಾಲಿ ಮಾಡ್ತಾಯಿದ್ದಾರೆ ಇದು ತಪ್ಪು ನಮ್ಮ ಸ ಪ್ರತಿಯೊಬ್ಬರೂ ಇದಕ್ಕೆ ಖಂಡಿಸಬೇಕು ಅವ್ರ ಮಾತೇ ಈ ಬಗ್ಗೆ ಅವರು ವಾಪಸ್ ತೆಗಬೇಕು ಸಾರಿ ಕೇಳಬೇಕು ಹಿಂದೂ ಸಮಾಜದ ಈ ಥರ ಅವನಿತಿಗೆ ಹೋಗೋಕ್ಕೆ ಇಂಥವ್ರ ಕಾರಣ ಬಿ ಜೆ ಪಿ ಮೋದಿ ಸಹ ಮಾ ಮೋದಿ ಶಾ ಇರೊಳಗೆ ಅವ್ರಿಗೆ ಡೈರೆಕ್ಷನ್ ಕೊಡಬೇಕು ಇಂಥ ವಿಚಾರ ಮಾಡಬೇಡ ಅಂತವ ಅಂತ ನಾನು ಈ ಬಗ್ಗೆ ಹೇಳ್ತೀನಿ ಈ ಬಗ್ಗೆ ಖಂಡಿಸ್ತೀನಿ ಅವ್ರನ್ನ ಅನಂತಕುಮಾರ್ ಹೆಗ್ಡೆ ಈ ಹೇಳಿಕೆನ ಗಿರಿಗೌಡ ಮಂಡ್ಯ ಅನಂತಕುಮಾರ್ ಅವರು ನೆನ್ನೆ ಹೇಳಿಕೆ ಕೊಟ್ಟಿರ್ತಕ್ಕಂಥದ್ದನ್ನು ಮಾಧ್ಯಮದ ಮೂಲಕ ಮತ್ತು ಪತ್ರಿಕೆ ಮೂಲಕ ನಾನು ಕೇಳಿದೆ ಭಾರತ ವರ್ಷ ಭಾರತ ದೇಶ ಜಗತ್ತಿನಲ್ಲಿ ಶಾಂತಿಗೆ ಸೌಹಾರ್ದತೆಗೆ ಮಾದರಿಯಾಗಿರ್ತಕ್ಕಂಥ ದೇಶ ಅಹಿಂಸಾ ತತ್ವದ ಆಧಾರದ ಮೇಲೆ ನಾವು ಸ್ವಾತಂತ್ರ್ಯವನ್ನು ಗಳಿಸಿದ್ದೀವಿ ಆ ಮೂಲಕ ಪ್ರಜಾಪ್ರಭುತ್ವ ಸ್ಥಾಪನೆಯಾಗಿದೆ ಈ ಯಾವುದೇ ರೀತಿಯಾದ ಮಾಹಿತಿ ಇಲ್ದಲೇ ಏಕಾಏಕಿ ಹಿಂಸೆಗೆ ಪ್ರಚೋದನೆ ಕೊಡ್ತಾ ಇರ್ತಕ್ಕಂಥದ್ದು ಅಕ್ಷಮ್ಯ ದಯಮಾಡಿ ಈ ಮೂಲಕ ನಾನು ಮಂಡ್ಯ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ನಮ್ಮೆಲ್ಲ ನಾಯಕರುಗಳ ಮೂಲಕ ಪಕ್ಷದ ಮೂಲಕ ಕೇಂದ್ರ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ ದಯಮಾಡಿ ಮನ್ ನರೇಂದ್ರ ಮೋದಿಯವರು ಅವರಿಗೆ ತುರ್ತಾಗಿ ಎಚ್ಚರಿಕೆಯನ್ನು ನೀಡಿ ಅವ್ರನ್ನ ಪಕ್ಷದಿಂದ ಅಮಾನತ್ ಮಾಡಬೇಕು ಮತ್ತು ತುರ್ತಾಗಿ ಈ ಬಗ್ಗೆ ರಾಷ್ಟ್ರದ ಕ್ಷಮಯಾಚನೆ ಮಾಡಬೇಕು ಅಹಿಂಸಾ ತತ್ವದ ಮೂಲಕ ಮಹಾತ್ಮ ಗಾಂಧೀಜಿಯವ್ರ ಮೂಲಕ ಬುದ್ಧ ಬಸವಣ್ಣ ವರ್ಧಮಾನ ಮಹಾವೀರರ ಮೂಲಕ ನಮ್ಮ ರಾಷ್ಟ್ರ ಜಗತ್ತಿನಲ್ಲಿ ಮಾದರಿಯಾಗಿದೆ ಇಂಥ ವ್ಯಕ್ತಿಗಳು ಆ ಒಂದು ಗೌರವವನ್ನು ಹಾಳು ಮಾಡ್ತಾಯಿದ್ದಾರೆ ಅದನ್ನು ಈಗಲೇ ಮಟ್ಟ ಹಾಕಬೇಕು ಅಂತ ನಾನು ಒತ್ತಾಯ ಪೂರ್ವಕವಾಗಿ ಹೇಳ್ತೀನಿ ಸರ್ ಸಿ ಡಿ ಗಂಗಾಧರ್ ಮಂಡ್ಯ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಈಗ ಅಯ್ಯಪ್ಪ ಸ್ವಾಮಿಗೆ ಮಹಿಳೆಯರು ಹೋಗ್ಬೇಕು ಅಂತ ಹೋಗ್ಬೇಕು ಅನ್ನೋದು ಕಾನೂನು ರೀತಿಯಲ್ಲಿ ಸಮಾಜದಲ್ಲಿ ಮಾಮೂಲಿ ಸಂವಿಧಾನದಲ್ಲೂ ಕೂಡ ಇದೆ ಎಲ್ಲ ರೀತಿಯೂ ಈಗ ಓಂ ಶಕ್ತಿಗೂ ಕೂಡ ಮಹಿಳೆಯರು ಹೋಗ್ತಾರೆ ಆದರೂ ಕೂಡ ಅಲ್ಲಿಗೂ ಜೆಂಟ್ಸು ಭಾಗವಹಿಸ್ತಾರೆ ಜನ್ಸರು ಕೂಡ ಭಾಗವಹಿಸ್ರು ಅಲ್ಲೇನು ವಿರೋಧವಾಗಿ ಅವ್ರನ್ನ ಬೇರ್ಪಡಿಸಿಲ್ವಲ್ಲ ನೀವು ಬರೀ ಮಹಿಳೆಯರೇ ಬರಬೇಕು ಪುರುಷರೇನು ಬರಬಾರ್ದು ಅಂತ ಅದೇ ರೀತಿ ನಮಗೂ ಅಲ್ಲಿಗೂ ಹೋಗೋಕ್ಕೂ ನಮಗೂ ಸಂವಿಧಾನ ಅವಕಾಶ ಕೊಟ್ಟಾಗಿದೆ ನಾವು ಕೂಡ ನಾವು ಎಲ್ಲರೂ ನಮ್ಮಕ್ಕೂ ಅದು ಯಾವ ದೇವಸ್ಥಾನಕ್ಕೆ ಆಗಲಿ ಎಲ್ಲಿಗೆ ಅಲ್ಲಿ ನಾವು ಹೋಗಬೇಕು ಅನ್ನೋದು ನಮ್ಮ ಮಹಿಳೆಯರಿಗೂ ಕೂಡ ಸ್ವತಂತ್ರ ಇದ್ದೇ ಇರುತ್ತೆ ಹೋಗೇ ಹೋಗ್ತೀವಿ ಅದನ್ನು ನಾವು ಮುಂದಿನಿಂದಲೇ ಮತ್ತೆ ಏನಾದ್ರು ಅವರು ಅದೇ ರೀತಿ ನಮ್ಮನ್ನು ಸಮಾಧಿ ಮಾಡಬೇಕು ಅಂತ ಅಂದಾಗ ನಮ್ಮ ಮುಂದಿನ ನಿಟ್ಟಿನಲ್ಲಿ ನಾವು ಅದನ್ನು ದೊಡ್ಡ ಮಟ್ಟದಲ್ಲಿ ತಗೊಂಡು ನಾವು ಹೋರಾಟ ಮಾಡೇ ಮಾಡ್ತೀವಿ ಅದನ್ನು ಮುಂದೆ ಈಗ ಹೆಣ್ಣಿಂದನೇ ಮುಂದೆ ಬಂದಬೇಕಾದ್ರೆ ನಾವು ಅದನ್ನು ಮುಂದಿನ ದಿನದಲ್ಲಿ ಮತ್ತೆ ಅವರು ಸಮಾಧಿ ಮಾಡ್ತೀವಿ ಅಂತ ಮತ್ತೆ ಹೇಳಿದಾಗ ಮಣ್ಣು ಮಾಡ್ತೀವಿ ಅಂತ ಅಂದಾಗ ಅದನ್ನು ನಾವು ದೊಡ್ಡ ಮಟ್ಟದಲ್ಲಿ ನಾವು ನೆಸ್ಟು ನಾವು ಅದನ್ನು ಕ್ರಮ ತಗೊಂಡು ಮಾಡೇ ಮಾಡ್ತೀವಿ ಅದಕ್ಕೂ ಒಂದು ಹೋರಾಟ ಮಾಡೋಣ ಅಂತ ಆ ಥರ ಏನಿಲ್ವಲ್ಲ ಆ ಥರ ಏನು ಕಾನೂನು ಆಗಲಿ ಸಂವಿಧಾನ ಆಗಲಿ ಹೇಳೇ ಇಲ್ವಲ್ಲ ಎಲ್ಲ ಜಾತಿನೂ ಒಂದೇ ಅಲ್ವಾ ಹಿಂದೂ ಇವರು ಹೊಸ ಕಾನೂನು ಸೃಷ್ಟಿ ಮಾಡ್ಕಂಡು ಅದನ್ನು ಬಹಿರಂಗವಾಗಿ ಬರೀ ಪುರುಷರೇ ಹೋಗಬೇಕು ಅಂತ ಅವರು ತಿಳ್ಕೊಂಡಿರೋದು ಆರ್ ಅವಮಾನ ಆಗಲಿ ಅಂತ ಆ ಥರ ನಾವು ಅವಮಾನಕ್ಕೆ ನಾವು ಜಗವ್ರಲ್ಲ ನಾವು ಅದನ್ನು ಹೋರಾಟ ಮುಂದಿನ ಮಾಡ್ತೀವಿ ನಾವು ಎಲ್ಲ ರೀತಿ ಎಲ್ಲ ದೇವಸ್ಥಾನಗಳಿಗೆ ಹೋಗುವಂಥ ಸ್ವತಂತ್ರ ಹಕ್ಕು ನಮಗೂ ಕೂಡ ಇದೆ ಮಾಡ್ತೀವಿ ಪದ್ಮಾಜಿ ಅಂತ ಮಹ ನಮಸ್ಕಾರ ಹೆಗ್ಡೆ ಅವರು ಏನು ಒಂದು ಹೇಳಿಕೆ ನೀಡಿದಾರೋ ಅದು ನಿಜವಾಗ್ಲೂ ಖಂಡನೀಯ ಅದು ಮಹಿಳಾ ವಿರೋಧಿ ಹೇಳಿಕೆ ಆಗಿದೆ ಹೆಣ್ಮಕ್ಳನ್ನ ಮುಟ್ಟಿದ್ರೆ ಕೈ ಕತ್ತರಿಸ್ಬಿಡಿ ಅನ್ನೋ ಒಂದು ಹೇಳಿಕೆಯೇ ಕಾನೂನು ಬಾಹಿರವಾದದ್ದು ನಮ್ಮದೊಂದು ಜಾತ್ಯಾತೀತವಾದಂಥ ದೇಶ ಇಲ್ಲಿ ಎಲ್ಲರೂ ನಾವು ಅಣ್ಣ ತಮ್ಮಂದಿರ್ತಾರೆ ಅಕ್ಕ ಥರ ಇದೀವಿ ಎಲ್ಲ ಜಾತಿಯವರು ಎಲ್ಲ ಮತದವರು ಎಲ್ಲ ಯಾವುದೇ ಒಂದು ಭೇದ ಭಾವ ಇಲ್ಲದೆ ಇರೋ ಒಂದು ಹೇಳಿಕೆಯಿಂದ ಒಂದು ಕೋಮ ಸೌಹಾರ್ದತೆ ಕದ ಕದ್ಕೋ ಒಂದು ಸನ್ನಿವೇಶ ಉತ್ಪತ್ತಿ ಆಗುತ್ತೆ ಅಂದರೆ ನಮ್ಮ ಹಿಂದಿನ ಯುವಕರನ್ನಾಗಲಿ ನಮ್ಮ ಒಂದು ಜನಾಂಗದ ಪ್ರಜೆಗಳನ್ನಾಗಲಿ ಇದು ಒಂಥರ ಪ್ರಚೋದನೆಗೆ ಒಳಪಡಿಸುತ್ತೆ ಹಾಗಾಗಿ ಇವರು ಒಂದು ಉನ್ನತವಾದಂಥ ಒಂದು ಹುದ್ದೆಯಲ್ಲಿ ಇಟ್ಕೊ ಇಟ್ಕೊಂಡು ಎಮ್ ಎಲ್ ಎ ಅಥವಾ ಮಿನಿಸ್ಟ್ರು ಅಂಥ ಒಂದು ಹುದ್ದೆಯಲ್ಲಿ ಇಟ್ಕೊಂಡು ಈ ಥರ ಒಂದು ಕೋಮು ಸೌದಾರ್ಯತೆಯನ್ನು ಕಲ್ಕೋ ಅಂತ ಹೇಳಿಕೆಗಳನ್ನ ಕೊಡಬಾರ್ದಿತ್ತು ಇದು ನಿಜವಾಗ್ಲೂ ವಿಷಾದನೀಯ ಇದಕ್ಕೆ ಏನೇನು ಕ್ರಮ ತಗೊಳ್ಬೇಕೋ ಅದನ್ನು ದಯವಿಟ್ಟು ಕೇಂದ್ರ ಸರ್ಕಾರದವರು ಮೋದಿ ಸರ್ಕಾರದವರು ತೊಗೊಳ್ಬೇಕು ಅಂತ ನಾನು ಈ ಮೂಲಕ ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಥ್ಯಾಂಕ್ ಯು ನೋಡಿ ಅದು ಹೆಣ್ಮಕ್ಳು ವಿರೋಧಿ ಹೇಳಿಕೆನೇ ಆ ಹೇಳಿಕೆ ಕೂಡ ಅವರು ಆ ರೀತಿ ಹೇಳಬಾರ್ದಾಗಿತ್ತು ಏನಕ್ಕೆ ಮಣ್ಣು ಮಾಡಿಸ್ಬೇಕು ಶಬರಿಮಲೆಗೆ ಹೋಗಿರೋ ಹೆಣ್ಮ ಹೆಣ್ಮಕ್ಳು ಯಾಕೆ ಶಬರಿಮಲೆಗೆ ಹೋಗ್ಬಾರ್ದು ಅದು ನಮ್ಮ ಇಷ್ಟ ನಾವು ಯಾಕೆ ಯಾವಾಗ ಹೋಗಬೇಕು ಯಾವಾಗ ಹೋಗಬಾರ್ದು ಅನ್ನೋದು ನಾವು ಡಿಸೈಡ್ ಮಾಡ್ಕೊಳ್ತೀವಿ ಹೌದು ಸ ಸಂವಿಧಾನದಲ್ಲಿ ನಮಗೆ ಸ್ವಾತಂತ್ರ್ಯನೂ ಇದೆ ಸಮಾನತೆಯೂ ಇದೆ ಎಲ್ಲದ ಜೊತೆಗೆ ನಾವು ದೇವಸ್ಥಾನಕ್ಕೆ ಯಾವಾಗ ಹೋಗಬೇಕು ಯಾವಾಗ ಹೋಗಬಾರ್ದು ಅನ್ನೋದು ನಮಗೆ ಗೊತ್ತಿರುತ್ತೆ ಯಾವ ಟೈಮಲ್ಲಿ ಹೋಗಬೇಕು ಹೋಗಬಾರ್ದು ಅಂಥ ಟೈಮ್ಗಳಲ್ಲಿ ನಾವು ಹೋಗೋದೇ ಇಲ್ಲ ನಾವು ಯಾವ ನಮ್ಮ ಮನಸ್ಸು ಯಾವಾಗ ಹೋಗಬೇಕು ಅನ್ನತ್ತೋ ಆವಾಗಲೇ ನಾವು ಹೋಗ್ತೀವಿ ಹಾಗಾಗಿ ಇವ್ರು ಯಾರು ಅದನ್ನು ಹೇಳಲಿಕ್ಕೆ ಖಂಡಿತ ಇದು ಹೆಣ್ಮಕ್ಳನ್ನ ಒಂದು ವಿರೋಧಿಸುವಂಥದ್ದು ಒಂದು ಸ್ತ್ರೀ ದೇ ದ್ವೇಷಿಯಾದಂಥ ಹೇಳಿಕೆನೇ ಆಗಿದೆ ಇದನ್ನು ಕೂಡ ನಾವು ಖಂಡಿಸ್ತೀವಿ ನಾನು ಮಂಡ್ಯ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆ ಅಂಜನಾ ಶ್ರೀಕಾಂತ್ ಅಂತ ಸಂದ ಸಂದರ್ಭ ನೋಡಿಕೊಂಡು ಮುಂದೆ ಏನಾದರೂ ಇಂಥದೇ ಅವರು ಪದೇ ಪದೇ ಇಂಥದೇ ಹೇಳಿಕೆಗಳೇನಾದರೂ ಕೊಡ್ತಾ ಇದ್ದರೆ ಮುಂದೆ ನಾವು ಯೋಚನೆ ಮಾಡಿ ತೀರ್ಮಾನ ಕೈಗೊಳ್ತೀವಿ ಏನು ಮಾಡಬೇಕು ಅಂತ ಹೇಳಿ ನನ್ನ ಹೆಸರು ಅಂಜನಾ ಶ್ರೀಕಾಂತ್ ಅಂತ ಮಂಡ್ಯ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷ ನೋಡಿದ್ರಲ್ಲ ವೀಕ್ಷಕರೇ ನಮ್ಮ ಜನಸಾಮಾನ್ಯರು ತಮ್ಮ ಅಭಿಪ್ರಾಯಗಳನ್ನ ಹೇಗೆಲ್ಲ ವ್ಯಕ್ತಪಡಿಸಿದ್ರು ಅಂತ ಮೊದಲೇ ಹೇಳಿದ ಹಾಗೆ ಸಚಿವ ಅನಂತ್ ಕುಮಾರ್ ಹೆಗಡೆ ಅವರು ಜವಾಬ್ದಾರಿಯುತ ಸ್ಥಾನದಲ್ಲಿರುವವರು ವಿವೇಚನೆಯಿಂದ ನಡೆದುಕೊಳ್ಳುವುದು ಅವರ ಜವಾಬ್ದಾರಿಯಾಗಿರುತ್ತದೆ ಹಾಗಾದ್ರೆ ಅನ್ಯ ಧರ್ಮೀಯ ಹೆಣ್ಣು ಮಕ್ಕಳನ್ನು ಮುಟ್ಟಿದರೆ ನಿಮಗೆ ಆಕ್ರೋಶ ಉಕ್ಕುವುದಿಲ್ವಾ ಹಿಂದೂ ಧರ್ಮೀಯ ಹೆಣ್ಣುಮಕ್ಕಳು ಮಾತ್ರ ಹೆಣ್ಣು ಮಕ್ಕಳ ಹಿಂದೂ ಹೆಣ್ಣು ಮುಸ್ಲಿಂ ಹೆಣ್ಣು ಕ್ರೈಸ್ತ ಹೆಣ್ಣು ಬೌದ್ಧ ಹೆಣ್ಣು ಎಂದು ವಿಭಜಿಸುವುದು ಸರಿಯಲ್ಲ ನಿಜವಾಗಿಯೂ ಹೆಣ್ಣಿನ ರಕ್ಷಣೆಯ ಬಗ್ಗೆ ಕಾಳಜಿ ಇದ್ದರೆ ಎಲ್ಲ ಹೆಣ್ಣು ಮಕ್ಕಳ ಬಗ್ಗೆ ಮಾತನಾಡುವುದು ಸೂಕ್ತ ಇದಾಗಿತ್ತು ಈ ದಿನದ ಜನದನಿ ವಿಶೇಷ ಕಾರ್ಯಕ್ರಮ ಮತ್ತಷ್ಟು ವಿಭಿನ್ನ ವಿಷಯಗಳೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ನಮ್ಮ ಕಾವೇರಿ ಟಿ ಜನಮನದ ಪ್ರತಿಬಿಂಬ